ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಬೇಕೆಂದು ಅಥಣಿಯಲ್ಲಿ ಬೆಂಬಲಿಗರ ಪ್ರತಿಭಟನೆ. ಮಾಜಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತೆ ಮಂತ್ರಿ ಮಾಡುವಂತೆ ಆಗ್ರಹಿಸಿ ಅಥಣಿಯಲ್ಲಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಬೃಹತ್ ರ್ಯಾಲಿ ಮೂಲಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲಹಳ್ಳಿ ವಿರುದ್ಧ ಘೋಷಣೆ ಕೂಗಿ ದಿನೇಶ್ ಕಲಹಳ್ಳಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಐಸಿಬಿಯೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದಪ್ಪ ಮುದುಕನ್ನವರ್, ಸಾಮಾಜಿಕ ಹೋರಾಟಗಾರ ಎಂದು ಹೇಳಿಕೊಳ್ಳುವ ದಿನೇಶ್ ಕಲಹಳ್ಳಿ ಬಿಡುಗಡೆ ಮಾಡಿದ ಸಿಡಿ ಸತ್ಯಕ್ಕೆ ದೂರವಾಗಿದೆ. ಟೆಕ್ನಾಲಜಿ ಬಳಸಿ ತಯಾರಿಸಲಾಗಿದ್ದು, ಇದಕ್ಕೂ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಯಾವುದೇ ಸಂಬಂಧ ಇಲ್ಲ. ಕೂಡಲೇ ದಿನೇಶ್ ಕಲಹಳ್ಳಿಯನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಸಿಡಿ ಪ್ರಕರಣದ ಹಿಂದೆ ಯಾರ ಕೈವಾಡವಿದೆ ಎಂಬುದನ್ನು ತನಿಖೆ ನಡೆಸಿ ಮತ್ತೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಎಂದರು. ಇದೇನಪ್ಪ ಅಂದ್ರೆ ಇವತ್ತಿನ ದಿವಸ ಬರೇ ರಮೇಶ್ ಜಾರಕಿಹೊಳಿ ಅವರದ್ದು ಅಷ್ಟೇ ಆತಲ್ಲ, ಇಡೀ ರಾಜ್ಯದ ಹಿರಿಯ ರಾಜಕಾರಣಿಗಳಾಗಲಿ ಅಥವಾ ನಮ್ಮ ಪಕ್ಷದ ಒಂದು ತೇಜೋವಧಿ ಮಾಡೋಕೆ ಇವತ್ತಿನ ದಿವಸ ಇರುವಂಥ ಕೆಟ್ಟ ಕುತಂತ್ರಿ ರಾಜಕಾರಣ ಮಾಡ್ಯಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೈತಾರೆ. ಯಾಕಂದ್ರೆ ಒಂದು ಇವರ ಒಂದು ಬೆಳೆಯುವುದು ಯಾರಿಗೂ ಸಹಿಸ್ಲಿಕ್ಕೆ ಆಗುವಂತಾಗಿತ್ತು ಕೆಲವು ಮಂದಿಗೆ. ಇವರಂಥ ಇವರೇನು ರಾಜ್ಯದೊಳಗೆ ಮುಂದಿನ ದಿನಮಾನದೊಳಗೆ ಮತ್ತೆ ಏನರೇ ಹೆಚ್ಚಿನ ಸ್ಥಾನಗಳಿಗೆ ಹೋಗ್ತಾರೇನೋ ಅಥವಾ ಮುಂದಿನ ಒಂದು ಮುಖ್ಯಮಂತ್ರಿ ಸಲುವಾಗಿ ಹೋಗ್ತಾರೇನೋ ಅಂತೇಳಿ ಇವರು ಭಾಳ ಬೆಳೆಯಾಕತ್ತೀರ ಈ ರಾಜ್ಯದೊಳಗೆ ಮತ್ತು ಇಡೀ ದೇಶ ಕೇಂದ್ರದೊಳಗೆ. ಇವರಲ್ಲಿ ಸಾಕಷ್ಟು ಕೇಂದ್ರದ ಮುಖಂಡರಾಗಲಿ ಅಥವಾ ರಾಜ್ಯದ ಮುಖಂಡರ ಅತಿ ಒಂದು ಅನ್ಯೋನ್ಯವಾಗಿ ಇದ್ದುದರಿಂದ ಇವರು ಬೆಳೆಯುವುದು ಸಹಿಸಲಾರ್ದಕ್ಕೆ ಇದೊಂದು ಕೆಟ್ಟ ಗಳಿಗೆ. ಇವತ್ತಿನ ದಿವಸ ಈ ಕೆಟ್ಟ ಸಿ ಡಿ ಮುಖಾಂತರ ಅವರನ್ನು ತೇಜೋವಧಿ ಮಾಡ್ಯಾರಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೀನಿ. ಇದು ವಿರೋಧಿಗಳ ವಿರೋಧಿಗಳಂದ್ರೆ ಯಾರಪ್ಪ ಅಂದ್ರೆ, ಈಗೇನು ಮೊನ್ನೆ ಹೆಚ್ಚು ನಮಗೆಲ್ಲರಿಗೂ ಗೊತ್ತಿದ್ದ ಮಾತನೈತಿ, ಈಗ ಮೊನ್ನೆ ರಾಜ್ಯದಲ್ಲಿ ಈಗ ಹಿಂದೆ ಒಂದು ವರ್ಷ ದೀಡು ವರ್ಷ ಹಿಂದೆ ಏನು ಒಂದು ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನವರು ಅವರು ಕೂಡಿಸಿ ಏನು ಸಮ್ಮಿಶ್ರ ಸರ್ಕಾರ ಇತ್ತು. ಆ ಸಮ್ಮಿಶ್ರ ಸರ್ಕಾರವನ್ನು ಅವರ ಅತಿ ಒಂದು ಕೆಟ್ಟ ಸರ್ಕಾರ ಇದ್ದುದರಿಂದ ಅದನ್ನು ಕೆಡವಿ ಆ ಸರ್ಕಾರವನ್ನು ಕೆಡವಿ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ನಿರ್ಮಿಸಿರ್ತಕ್ಕಂಥ ಕಾರಣೀಭೂತರು ಯಾರಿದ್ರೆ ಅದು ರಮೇಶ್ ಸಾವುಕಾರ. ನಮ್ಮ ರಾಜ್ಯದೊಳಗೆ ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಕಾರಣೀಭೂತರು ಯಾರಪ್ಪ ಅಂದ್ರೆ ರಮೇಶ್ ಸಾವುಕಾರ. ಸಮಾಜದ ಏಳಿಗೆಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ಯಾರ, ಅದಕ್ಕೆ ಇದನ್ನು ಸಹಿಸಲಾರ್ದಕ್ಕೆ ಆ ಕೆಟ್ಟ ಒಬ್ಬ ಅದೊಂದು ಕೆಟ್ಟ ಮೂರ್ತಿ ಎಂಥದಂದ್ರೆ ದುಷ್ಟಶಕ್ತಿ ರಾಕ್ಷಸ ದಿನೇಶ್ ಕಲ್ಲಳ್ಳಿ ಮುಖಾಂತರ ಇವತ್ತಿನ ದಿವಸ ಈ ಸಿಡಿಯನ್ನು ಬಿಡುಗಡೆ ಮಾಡ್ಯಾರಂತ ಈ ಸಂದರ್ಭ ಬಿಡುಗಡೆ ಮಾಡಿ ಹೆಸರನ್ನು ಕೆಡಿಸಿದ್ರು ಸಹಿತ ಆದರೆ ಯಾರ ಮನುಷ್ಯನೊಳಗೆ ಏನದ ಅಂತೂ ಹೇಳಿದ್ರು ಗೊತ್ತಾಗಿಲ್ಲ. ಯಾಕಂದ್ರೆ ಒಬ್ಬ ಮಹಿಳೆಯನ್ನು ಮುಂದೆ ಮಾಡಿಕೊಂಡು ಯಾವ ಮಹಿಳೆ ಅಂತೂ ಗೊತ್ತಿಲ್ಲ, ಇವತ್ತು ಆ ಮಹಿಳೆ ಹೆಸರು ಗೊತ್ತಿಲ್ಲ ಅಥವಾ ಏನು ಆ ಮಹಿಳೆ ಯಾವ ರೀತಿ ಅವ್ರ ಹಿಂದೆ ಏನದಾರ ಯಾರದಾರ ಅಂತ ಏನೂ ಗೊತ್ತಿಲ್ಲ. ಸುಮ್ಮನೆ ಸಾಮಾನ್ಯ ಒಬ್ಬ ಮನುಷ್ಯ ಇವತ್ತಿನ ದಿವಸ ಹೋಗಿ ಕಂಪ್ಲೇಂಟ್ ಅಥವಾ ಈ ಸಿ ಡಿಯನ್ನು ಬೆಳಕಿಗೆ ತಂದ ಇಡೀ ರಾಜ್ಯದ ಜನತೆಯನ್ನು ಗೊಂದಲಕ್ಕೀಡು ಮಾಡಿದರು. ಆದರೂ ಸಹಿತ ಇವತ್ತಿನ ದಿವಸ ನಿನ್ನೆ ಅದೇ ಮನುಷ್ಯ ದಿನೇಶ್ ಕಲ್ಲಳ್ಳಿನ ಇವತ್ತಿನ ದಿವಸ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದ, ಆ ಕಂಪ್ಲೇಂಟ್ ಅವನಿಗೆ ಮಾಹಿತಿ ಸಿಗಲಾರ್ದಕ್ಕೆ ಅಥವಾ ಒಂದು ಕೊಟ್ಟೆ ತಿಳ್ಕೊಂಡು ತಾನೇ ಏನು ಮಾಡಿದ ಆ ಕಂಪ್ಲೇಂಟನ್ನು ಹಿಂದೆ ತಕೊಂಡಾನೆ. ಪ್ರತಿಭಟನೆಯಲ್ಲಿ ಕಾಗವಾಡ ಶಾಸಕರ ಪುತ್ರ ಶ್ರೀನಿವಾಸ್ ಪಾಟೀಲ್, ಪ್ರಕಾಶ್ ಕುಮಟಳ್ಳಿ, ಕಿರಣ್ ಗೌಡ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.